ಮಡಿಕೇರಿಯ ಶಾಂತಿನಿಕೇತನ ಗಣೇಶೋತ್ಸವ ಅಂದ್ರೆ ಮಿನಿ ದಸರಾದಂತೆ ಇರುತ್ತೆ ದಸರಾ ಮಂಟಪಕ್ಕೆ ಸರಿಸಮನಾಗಿ ಗಣೇಶನ ಹಬ್ಬದ ಮಂಟಪವು ಮೂಡಿ ಬರುತ್ತೆ ಈ ಬಾರಿ 45ನೇ ವರ್ಷದ ಗೌರಿ ಗಣೇಶೋತ್ಸವ ಆಚರಿಸುತ್ತಿರುವ ಶಾಂತಿನಿಕೇತನ ಯುವಕ ಸಂಘವು ಭರ್ಜರಿ ತಯಾರಿ ನಡೆಸಿಕೊಂಡಿದೆ 15 ದಿನಗಳ ಕಾಲ ಪ್ರತಿದಿನ ಗೌರಿ ಗಣೇಶರ ವಿಶೇಷ ಪೂಜೆ ನಡೆಯಲಿದ್ದು ಅಕ್ಟೋಬರ್ 3 ರಂದು ಬೃಹತ್ ಶೋಭಾಯಾತ್ರೆಯ ಮೂಲಕ ಗಣಪತಿ ವಿಸರ್ಜನೆ ನಡೆಯಲಿದೆ ಸಪ್ತರಾಜ ಗಣಪತಿಯನ್ನು ಹೊತ್ತಿರುವ ವಿಭಿನ್ನವಾದ ಮೂರ್ತಿ ಕಣ್ಮನ ಸೆಳೆಯುತ್ತಿದೆ ಮಡಿಕೇರಿಯ ಕಲಾವಿದ ರವಿ ಮತ್ತು ತಂಡದವರಿಂದ ಆಕರ್ಷಕ ಮೂರ್ತಿ ಮೂಡಿ ಬಂದಿತ್ತು ನಗರದಲ್ಲಿ ಮೆರವಣಿಗೆ ಮೂಲಕ ಹೊತ್ತು ತಂದು ಶಾಂತಿನಿಕೇತನ ಬಡಾವಣೆಯಲ್ಲಿ ಪ್ರತಿಷ್ಠಾಪಿಸಲಾಯಿತು ವಿಶೇಷ ಪೂಜೆ ಬಳಿಕ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆಯಿತು ಶಾಂತಿನಿಕೇತನ ಯುವಕ ಸಂಘವು ಕಳೆದ ಕೆಲ ತಿಂಗಳಿನಿಂದ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದು ಲೋಕ ಕಲ್ಯಾಣಕ್ಕಾಗಿ ಸಿಂಧೂರನ ಸಂಹಾರ ಅನ್ನೋ ಕಥಾಹಂದರವನ್ನು ಜನತೆಯ ಮುಂದಿಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಬ್ರಹ್ಮನ ಮಾನಸಪುತ್ರನಾದ ದೈತ್ಯ ರಾಕ್ಷಸ ಸಿಂಧೂರನ ಸಂಹಾರದ ಕಥೆಯು ಭವ್ಯ ಶೋಭಾಯಾತ್ರೆಯಲ್ಲಿ ಪ್ರದರ್ಶನ ಕಾಣಲಿದೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಲಾಗಿದ್ದು ಬೆಂಗಳೂರಿನ ಆರ್ಜೆ ಫೈರ್ ನಿಂದ ಸ್ಟುಡಿಯೋ ಸೆಟ್ಟಿಂಗ್ ಮತ್ತು ಮಡಿಕೇರಿಯ ಲೋಕೇಶ್ ಎಂಬವರು ಆಡಿಯೋ ಸೆಟ್ಟಿಂಗ್ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವೇಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರಿ ಶಾಂತಿನಿಕೇತನ ಯುವಕ ಸಂಘದ 45ನೇ ವರ್ಷದ ಅದ್ದೂರಿಯ ಗಣೇಶೋತ್ಸವವನ್ನ ನಾವಿವತ್ತು ಆ ಒಂದು ಗಣಪತಿ ಮೂರ್ತಿಯನ್ನು ಪ್ರತಿಷ್ಠೆ ಮಾಡುವ ಮೂಲಕ ನೆರವೇರಿಸಿದ್ದೇವೆ ಸರ್ಪರಾಜ ಗಣಪತಿಯನ್ನು ಹೊತ್ತುಕೊಂಡಂತಹ ಒಂದು ವಿಶೇಷ ಮೂರ್ತಿಯನ್ನು ಮಡಿಕೇರಿಯ ಕಲಾವಿದರಾದ ರವಿ ಮತ್ತು ತಂಡದವರು ನಮಗೆ ಇವತ್ತು ಮಾಡಿಕೊಟ್ಟಿದ್ದಾರೆ 15 ದಿನಗಳ ಕಾಲ ಈ ಒಂದು ವಿಜೃಂಭಣೆಯ ಅದ್ದೂರಿಯ ಗಣೇಶೋತ್ಸವ ನಡೆಯಲಿದೆ ಮತ್ತು ಈ ಬಾರಿ ಏನೋ ಒಂದು ಹೊಸತ್ತಿನಲ್ಲಿ ಒಂದು ಗಣೇಶೋತ್ಸವವನ್ನು ಆಚರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶಾಂತಿನಿಕೇತನ ಯುವಕ ಸಂಘವು ಮುನ್ನುಡಿಯನ್ನು ಇಟ್ಟಿದೆ ದಿನಾಂಕ 3ನೇ ತಾರೀಕಿನಂದು ಏನು ಬ್ರಹ್ಮನ ಮಾನಸಪುತ್ರ ಸಿಂಧೂರ ಅನ್ನುವಂತಹ ಒಬ್ಬ ದೈತ್ಯ ರಾಕ್ಷಸನ ಸಂಹಾರ ಆಗುತ್ತೆ ಲೋಕ ಕಲ್ಯಾಣಕ್ಕಾಗಿ ಸಿಂಧೂರನ ಸಂಹಾರ ಅನ್ನುವಂತಹ ಕಥಾಹಂದರವನ್ನು ಇಟ್ಕೊಂಡಂತಹ ಒಂದು ಚಲನವಲನ ಇರುವಂತಹ ಒಂದು ಆಕ್ಟರ್ಸ್ ಅಲ್ಲಿ ಇರುವಂತಹ ಒಂದು ಭವ್ಯ ಶೋಭಾಯಾತ್ರೆಯನ್ನು ಓಡಿಸಲಿಕ್ಕಿದ್ದೇವೆ ಈ ಬಾರಿ ಬಹಳ ವಿಭಿನ್ನವಾಗಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರುವಂತಹ ವ್ಯವಸ್ಥೆಗಳನ್ನು ನಾವಿವತ್ತು ಇಲ್ಲಿ ತೋರಿಸ್ತಾ ಇದ್ದೇವೆ ಏನು ಮಡಿಕೇರಿಯ ಜನತೆ ಅಪೇಕ್ಷೆ ಪಟ್ಟ ರೀತಿಗಿಂತಲೂ ಒಂದು ಕೈ ಹೆಚ್ಚಾಗಿ ನಾವು ಅವರ ಮನಸ್ಸನ್ನು ಮುಟ್ಟಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಶೋಭಾಯಾತ್ರೆಯನ್ನು ಹೊಮ್ಮಿಸ್ತಾ ಇದ್ದೇವೆ ಅವತ್ತು ಬೆಂಗಳೂರಿನ ಆರ್ ಜೆ ಫೈರ್ನವರಿಂದ ಸ್ಟುಡಿಯೋ ಸೆಟ್ಟಿಂಗ್ ಮತ್ತು ಕೂಲ್ ಫೈರ್ ಅತ್ಯಾಧುನಿಕ ರೀತಿಯ ಒಂದು ಕೂಲ್ ಫೈರ್ ಆಯೋಜನೆಯಾಗ್ತದೆ ಅದೇ ರೀತಿ ಮಡಿಕೇರಿಯ ಲೋಕೇಶ್ ರವರಿಂದ ಈ ಒಂದು ಆಡಿಯೋ ಸೆಟ್ಟಿಂಗ್ ಅದು ಕೂಡ ಅತ್ಯಾಧುನಿಕ ತಂತ್ರಜ್ಞಾನದ ಆಡಿಯೋ ಸೆಟ್ಟಿಂಗ್ ಇರುತ್ತೆ ಇನ್ನು ನಮ್ಮ ತಂಡದವರಂತ ರವಿರವರು ಒಂದು ಕಲಾಕೃತಿಗಳನ್ನು ಮಾಡಿಕೊಟ್ಟಿದ್ದಾರೆ ಹೀಗೆ ನಮ್ಮ ಶೋಭಾಯಾತ್ರೆ ಸಾಗಲಿದೆ ಇನ್ನು ಗಣೇಶೋತ್ಸವ ಪ್ರಯುಕ್ತ ಸೆಪ್ಟೆಂಬರ್ 24ರ ಭಾನುವಾರದಂದು ಸಾರ್ವಜನಿಕರಿಗೆ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ ಹಗ್ಗ ಜಗ್ಗಾಟ ಓಟ ಭಾರದ ಗುಂಡು ಎಸೆತ ಮ್ಯೂಸಿಕಲ್ ಚೇರ್ ಬಾಂಬ್ ಇನ್ ದ ಸಿಟಿ ಸೇರಿದಂತೆ ಮಹಿಳೆಯರು ಮತ್ತು ಪುರುಷರಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಸೆಪ್ಟೆಂಬರ್ 30ರಂದು ಸಾಮೂಹಿಕ ರಂಗಪೂಜೆ ನಡೆಯಲಿದೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಕಾರ್ಯದರ್ಶಿ ಯೋಗೇಶ್ ಕುಮಾರ್ ಮನವಿ ಮಾಡಿದ್ದಾರೆ ಶಾಂತಿನಿಕೇತನ ಯುವ ಸಂಘವು ಈ ಬಾರಿ 45ನೇ ವರ್ಷವನ್ನು ಆಚರಿಸಿಕೊಂಡು ಬಂದಿದ್ದೀವಿ ವರ್ಷಂ ಪ್ರತಿಯಂತೆ ಈ ಬಾರಿ 24ನೇ ತಾರೀಕು ಭಾನುವಾರದಂದು ಸಾರ್ವಜನಿಕರಿಗಾಗಿ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೀವಿ ಸಾರ್ವಜನಿಕರು ದಯವಿಟ್ಟು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿ ಶನಿವಾರ ತಾರೀಕು 30ರಂದು ಸಾಮೂಹಿಕ ರಂಗಪೂಜೆಯನ್ನು ಏರ್ಪಡಿಸಲಾಗಿದೆ ಅದಕ್ಕೂ ಕೂಡ ಸಾರ್ವಜನಿಕರು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ರಂಗಪೂಜೆಯನ್ನು ಯಶಸ್ವಿ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ಸ್ಪೋರ್ಟ್ಸ್ ಡೇ ಮಹಿಳೆಯರಿಗೆ ಅಕ್ಕ ಚಕ್ಕಾಟ ಮಡಿಕೆ ಹೊಡೆಯೋದು ರನ್ನಿಂಗ್ ರೇಸ್ ಇರುತ್ತೆ ಭಾರತಗುಂಡೆ ಎಸೆತ ಮತ್ತು ಮ್ಯೂಸಿಕಲ್ ಚೇರ್ ಇರುತ್ತೆ ಪುರುಷರಿಗೆ ಬಾಂಬಿನ್ ಸಿಟಿ ಅದೇ ರೀತಿಯಾಗಿ ರಸ್ತೆ ಓಟ ನಾನಾ ಕ್ರೀಡೆಗಳು ಇರ್ತದೆ ಭಾರತಗುಂಡೆ ಎಸೆತ ಅದೇ ನಾನು ಕ್ರೀಡೆಗಳು ಪ್ರತಿ ಬಾರಿ ವಿಭಿನ್ನವಾಗಿ ಗಣೇಶನ ಕಲಾಕೃತಿಗಳನ್ನು ಪ್ರತಿಷ್ಠಾಪಿಸುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರವಾಗಿರುವ ಶಾಂತಿನಿಕೇತನ ಯುವಕ ಸಂಘವು ಈ ಬಾರಿಯೂ ದಸರಾ ಮಂಟಪಗಳಿಗೆ ಸವಾಲೆಸೆಯುವಂತೆ ಆಕರ್ಷಕ ಕಲಾಕೃತಿಗಳ ಚಲನವಲನದ ಮೂಲಕ ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡುವ ತವಕದಲ್ಲಿದೆ